ಆಮೇಲೆ ಅವನು ಹೋದ ಮೇಲೆ ಒಬ್ಬ ಬಂದ, ಅವನ ಮಗ ಸತ್ತು ಹೋಗಿದ್ದ. ರಾಮರಾಜ್ಯದಲ್ಲಿ ಆ ರೀತಿ ವಿಕ್ರಮ ಮರಣ ಆಗ್ತಾನೆ ಇರಲಿಲ್ಲ. ವಯಸ್ಸಾದ ತಂದೆ ತನ್ನ ಪುಟ್ಟ ಮಗನ ಅಂತ್ಯಕ್ರಿಯೆಯನ್ನು ಮಾಡುವ ಪ್ರಸಂಗವೇ ಬರ್ತಿರಲಿಲ್ಲ. ಅಂಥದ್ದು ಬಂದಿದೆ, ಓಡಿ ಬಂದ. ರಾಮ, ಏನೋ ಅನ್ಯಾಯ ಆಗಿದೆ, ನನ್ನ ಚಿಕ್ಕ ಮಗ ಸತ್ತಿದ್ದಾನೆ ಅಂತ. ದೇವರು ಅವನನ್ನು ಸರಿ ಮಾಡಬಹುದಿತ್ತು, ಆದರೆ ರಾಜ್ಯಭಾರ ಮಾಡುವವರು ಎಲ್ಲ ಕಡೆಯಿಂದ ಚಿಂತನೆ ಮಾಡಬೇಕು, ಎಲ್ಲ ಕಡೆಯಿಂದ ಚಿಂತನೆ ಮಾಡಬೇಕು. ಬಟರ್ಫ್ಲೈ ಎಫೆಕ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಇಕಾಲಜಿಯಲ್ಲಿ. ಎಲ್ಲಿಯೋ ಒಂದು ಕಡೆ ಚಿಟ್ಟೆ ರೆಕ್ಕೆಯನ್ನು ಬೀಸಿದರೆ ಇನ್ನೊಂದು ಕಡೆ ಪ್ರಳಯ ಆಗುತ್ತೆ ಅಂತ. ಅಂದರೆ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಹೆಣೆದುಕೊಂಡಿದೆ, ಯಾವುದೂ ಬಿಡಿಬಿಡಿಯಾಗಿ ಇಲ್ಲ. ಹೀಗಾಗಿ ಒಬ್ಬ ಕೆಟ್ಟ ಉದ್ದೇಶದಿಂದ ತಪಸ್ ಮಾಡ್ತಾ ಇದ್ದರೆ ಇನ್ನೆಲ್ಲೋ ಅದರ ಎಫೆಕ್ಟ್ ಆಗೇ ಆಗುತ್ತೆ. ಆ ಎಫೆಕ್ಟ್ ಆಯಿತು, ಅದನ್ನು ಅದನ್ನು ನೋಡಿಕೊಂಡೇ ಸರಿ ಮಾಡಬೇಕು ಅಂತ ಪುಷ್ಪಕವನ್ನು ಕರೆದ. ಅಷ್ಟು ಹೊತ್ತಿಗೆ ನಾರದರು ಬಂದರು, ಅವರು ಹೇಳಿದರು ಹೀಗಾಗಿದೆ ಅಂತ. ಪುಷ್ಪಕವನ್ನು ಏರಿದ, ಎಲ್ಲ ಕಡೆ ನೋಡಿಕೊಂಡು ಬಂದರೆ ಅಲ್ಲಿ ಒಬ್ಬ ಜಂಬೂಕ ಅಂತ ತಪಸ್ ಮಾಡ್ತಾ ಇದ್ದ. ಈಗ ಶಂಬೂಕ ಅಂತಾರೆ, ಪ್ರಾಚೀನ ಪಾಠದಲ್ಲಿ ಅವನ ಹೆಸರೇನು? ಜಂಬೂಕ. ಅವನ ಬಗ್ಗೆ ಶೂದ್ರ ತಪಸ್ವಿ ಅಂತ ಕುವೆಂಪು ಅವರು ನಾಟಕ ಬರೆದಿದ್ದಾರೆ. ಬೇಕಾದಷ್ಟು ಜನ ಅವನ ಬಗ್ಗೆ ಬಹಳ ಕಾರುಣ್ಯವನ್ನು ಇಟ್ಟುಕೊಂಡು ಅವನನ್ನು ರಾಮ ಕೊಲ್ಲಬಾರದಿತ್ತು ಅಂತ ಹೇಳಿದ್ದಾರೆ. ರಾಮನ ದೋಷಗಳಲ್ಲಿ ಇದು ಒಂದು, ಶೂದ್ರ ತಪಸ್ವಿಯನ್ನು ಕೊಂದದ್ದು ಅಂತ ಹೇಳ್ತಾರೆ. ಆದರೆ ಮೂಲ ಏನು ಹೇಳುತ್ತೆ? ಯಾಕೆಂದರೆ ವಾಲ್ಮೀಕಿಗಳು ಸಮಕಾಲೀನರು, ವಾಲ್ಮೀಕಿಗಳು ರಾಮನ ಕಾಲದಲ್ಲಿ ಇದ್ದವರು. ಅವ್ರು ಏನು ಹೇಳ್ತಾರೆ? ಯಾಕೆಂದರೆ ಇವರೆಲ್ಲ ಈಗ ಬಂದವರು, ಇವರು ಕಾವ್ಯ ಚಂದ ಕಾಣಲಿಕ್ಕೆ ಮೂಲ ವಸ್ತುವಿನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾರೆ. ಅದೇನು ಅಪರಾಧ ಏನಲ್ಲ. ಎಲ್ಲರೂ ಅವರವರಿಗೆ ತೋಚಿದ್ದನ್ನು ಬರೆಯಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅದೇನು ತಪ್ಪಲ್ಲ. ಆದರೆ ಮೂಲ ಏನು ಹೇಳುತ್ತೆ ಅಂತ ತಿಳ್ಕೊಳ್ಬೇಕಿದೆ. ಭೈರಪ್ಪನವರು ರಾಮಾಯಣದ ಬಗ್ಗೆ ಉತ್ತರಕಾಂಡ ಬರೆದರು. ಅದಕ್ಕಿಂತ ಮೊದಲು ಭವಭೂತಿ ಉತ್ತರ ರಾಮಚರಿತೆ ಬರೆದು ರಾಮಾಯಣದಲ್ಲಿ ಕರುಣಾರಸ ಪ್ರಕಟ ಮಾಡ್ತೇನೆ ಅಂತ ಹೊರಟ. ಅದೆಲ್ಲ ಅವರವ್ರದ್ದು, ನಾವು ಅವ್ರು ಯಾರನ್ನೂ ಬೈತಾ ಇಲ್ಲ. ಆದರೆ ಮೂಲ ಏನಿದೆ ಅಂತ ಅನ್ನೋದು ಜನರು ಗೊತ್ತಿರಬೇಕು. ಏನದು? ಮೂಲದಲ್ಲಿ ಬರುವ ಹಾಗೆ ಅವನಿಗೆ ಪಾರ್ವತಿಯ ವರದಿಂದ ಕಲ್ಪಾಂತ ಆಯುಷ್ಯ ಇತ್ತು. ಅವನನ್ನು ಬೇರೆ ಯಾರೂ ಕೊಲ್ಲಿಕ್ಕಾಗ್ತಾ ಇರಲಿಲ್ಲ. ಅವನು ಯಾಕೆ ತಪಸ್ ಮಾಡ್ತಾ ಇದ್ದದ್ದು ಅಂತಂದರೆ, ನನಗೆ ಪಾರ್ವತಿ ಪತಿ ಆಗಬೇಕು ಅಂತ ನಾವು ಬಯಕೆಯಿಂದ ತಪಸ್ ಮಾಡ್ತಾ ಇದ್ದ. ಇದು ಅಪರಾಧ. ಯಾವ ಮಹಾತಾಯಿಯಿಂದ ವರವನ್ನು ಪಡೆದು ಅವಧ್ಯತ್ವವನ್ನು ಪಡೆದನೋ ಅವಳ ಗಂಡನಾಗಬೇಕು ಅಂತ ಹೇಳಿ ತಪಸ್ಸು ಮಾಡಿದರೆ ಎಂತಹ ಕೊಳಕು ಮನಸ್ಸು ಅದು. ಅದಕ್ಕಾಗಿ ರಾಮಚಂದ್ರ ಅವನನ್ನು ಕೊಂದದ್ದು ವಿನಃ ಬೇರೆ ಯಾವ ಉದ್ದೇಶವೂ ಇಲ್ಲ. ಅದರಲ್ಲಿ ಏನೇನೋ ದುರುದ್ದೇಶಗಳನ್ನು ಕೇಳ್ತಾರೆ. ಹೌದು, ವಾಲ್ಮೀಕಿ ರಾಮಾಯಣ ಆ ರೀತಿ ಹೇಳಲಿಲ್ಲ. ಪುರಾಣಗಳು ಯಾವ ರಾಮಾಯಣವೂ ಕೂಡ ಆ ರೀತಿ ಹೇಳಿಲ್ಲ. ಇದೇ ಕಾರಣವನ್ನು ಹೇಳಿದವು. ನಮಗೆ ಇವರು ಹೇಳ್ತಾ ಇರೋದು ಇತ್ತೀಚೆಗಿನದ್ದ, ಅದು ಅತ್ಯಂತ ಹಳೆಯದ್ದು. ಒಂದು ವಸ್ತುವನ್ನು ತೀರ್ಮಾನ ಮಾಡಬೇಕಾದ್ರೆ ಅತ್ಯಂತ ಹಳಬರು ಹೇಳೋದನ್ನು ಒಪ್ಪಬೇಕೋ ಅತ್ಯಂತ ಹೊಸಬರು ಹೇಳಿದ್ದನ್ನು ಒಪ್ಪಬೇಕು. ಗಾಂಧೀಜಿಯ ಅಭ್ಯಾಸಗಳು ಹೀಗಿತ್ತು ಅಂತ ಹೇಳಿ ಗಾಂಧೀಜಿಯ ಕಾಂಟೆಂಪೊರರಿ ಸಮಾನಕಾಲೀನರು ಹೇಳೋದನ್ನು ಒಪ್ಪಬೇಕೋ, ಅಥವಾ ನಾನೊಂದು ಪುಸ್ತಕ ಬರೀತೇನೆ ಗಾಂಧಿಯ ದಿನಚರಿ ಹೀಗಿತ್ತು ಅಂತ, ಅದನ್ನು ಒಪ್ಪಬೇಕು. ಏನು ಮಾಡಬೇಕು? ಗಾಂಧೀಜಿಯ ಸಮಾನಕಾಲೀನರು ಹೇಳೋದನ್ನು ಒಪ್ಪಬೇಕು. ರಾಮನ ಸಮಕಾಲೀನ ಅಂತ ಹೇಳಿ ವಾಲ್ಮೀಕಿಗಳು ಹೇಳಿಕೊಂಡಿದ್ದಾರೆ, ವಾಲ್ಮೀಕಿಗಳು ಹೇಳೋದನ್ನು ಒಪ್ಪಬೇಕು. ಸರ್ಕಾರಕ್ಕೆ ವಾಲ್ಮೀಕಿಯ ಬಗ್ಗೆ ಬಹಳ ಗೌರವ ಇದೆ, ಆದ್ದರಿಂದಾಗಿ ವಾಲ್ಮೀಕಿ ಜಯಂತಿಯನ್ನು ಮಾಡುತ್ತೆ. ವಾಲ್ಮೀಕಿಗಳು ಹೀಗೆ ಹೇಳಿದ್ದಾರೆ, ಇದನ್ನು ಒಪ್ಪಬೇಕಷ್ಟೆ. ನಾವು ವಾಲ್ಮೀಕಿಗಳು ಹೇಳಿದ್ದು ಹೇಳಿಲ್ಲ ಅಂತ ಹೇಳಬೇಕಾಗತ್ತೆ, ವಾಲ್ಮೀಕಿಗಳು ತಪ್ಪು ಹೇಳಿದ್ದಾರೆ ಅಂತ ಹೇಳಬೇಕಾಗತ್ತೆ. ಇಲ್ಲ, ನಮಗೆ ವಾಲ್ಮೀಕಿಗಳ ಬಗ್ಗೆ ಗೌರವ ಇದೆ, ಅದರಿಂದಾಗ ಅವರು ಸರಿಯಾದದ್ದನ್ನೇ ಹೇಳಿದ್ದಾರೆ ಅಂತ ಒಪ್ಪೋದಾದರೆ, ನಂತರದ ಕವಿಗಳದ್ದು ಕಪೋಲ ಕಲ್ಪನೆ, ಅವರು ಸುಮ್ಮನೆ ಕಾವ್ಯದ ಸೌಂದರ್ಯಕ್ಕಾಗಿ ಹೇಳಿದ್ರು ಅಂತ ಒಪ್ಪಬೇಕಾಗತ್ತೆ. ಇಷ್ಟೇ ವಿಚಾರ, ಇನ್ಯಾವುದೂ ಇಲ್ಲ. ಆಮೇಲೆ